ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಅಂಗವಾಗಿ ನಗರ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳು ಕ್ಯಾಂಪ್ಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಮಾಡಿ ರಾಮನಾಮ ಜಪಿಸಿ ಜನತೆ ಭಕ್ತಿಯನ್ನು ಸಮರ್ಪಿಸಿದರು. ಶ್ರೀರಾಮ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಆಮೇಲೆ ಅಷ್ಟೋತ್ತರ ಪಾರಾಯಣವು ನಡೆಯಿತು. ಆನಂತರ ಸಾರ್ವಜನಿಕವಾಗಿ 10,000 ರಾಮತಾರಕ ನಾಮ ಹೋಮವು ನಡೆಯಿತು. ರಂಗನಾಥ ಆಚಾರ್ಯ ಸಾಲ್ಗುಂದ, ರಾಘವೇಂದ್ರಾಚಾರ್ಯ ಮಸ್ಕಿ, ವರದಾಚಾರ್ ಜೋಶಿ ಅವರು 10,000 ರಾಮತಾರಕ ಹೋಮ ನಡೆಸಿದರು. ಸಿಂಧನೂರಿನ ಮಹಾಜನತೆಯು ಒಟ್ಟು 13 ಕೋಟಿ ನಾಮ ಜಪಿಸಿ ಅದನ್ನು ಅಯೋಧ್ಯಾಧಿಪತಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಸಮರ್ಪಿಸಿತು. ಅಯೋಧ್ಯೆಯಲ್ಲಿ ಬಾಲರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸಿಂಧನೂರು ತಾಲೂಕಿನಾದ್ಯಂತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ನಾಮ ಜಪ ಮೆರವಣಿಗೆ, ಆಂಜನೇಯ ದೇವಸ್ಥಾನಗಳು ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ತಾಲೂಕಿನ ಬೆಂಗಾಲಿ ಕ್ಯಾಂಪ್ಗಳಲ್ಲಿ ಶ್ರೀರಾಮನ ವಿಶೇಷ ಪೂಜೆ ಯಜ್ಞಗಳು ನಡೆದವು. ಬೆಂಗಾಲಿಗರು ರಾಮನಾಮ ಜಪಿಸುತ್ತಾ ಸಾಮೂಹಿಕ ನೃತ್ಯ ಮಾಡಿದರು. ವಿವಿಧ ಗ್ರಾಮಗಳಲ್ಲಿ ಹಾಗೂ ಆಂಧ್ರ ಮೂಲದ ಕ್ಯಾಂಪ್ಗಳಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಪಲ್ಲಕ್ಕಿ ಉತ್ಸವಗಳು ನಡೆದವು. ಶ್ರೀರಾಮನ ಭಾವಚಿತ್ರ ಮೆರವಣಿಗೆ, ಹಳ್ಳಿ ಹಳ್ಳಿಗಳಲ್ಲಿ ಸಿಂಧನೂರು ನಗರದ ವಿವಿಧ ವಾರ್ಡ್ಗಳಲ್ಲಿ ಸಿಹಿ ವಿತರಣೆ, ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ನಗರದ ವಿವಿಧ ವಾರ್ಡ್ಗಳಲ್ಲಿ ಸುಮಂಗಲೆಯರು ತಮ್ಮ ಮನೆಯ ಮುಂದೆ ಶ್ರೀರಾಮನ ಭಾವಚಿತ್ರದ ರಂಗೋಲಿ ಬಿಡಿಸಿ ತಮ್ಮ ಭಕ್ತಿಯನ್ನು ಅಭಿವ್ಯಕ್ತಿ ಮಾಡಿದರು. ಹಿಂದೂ ಪರ ಸಂಘಟನೆಗಳು ನಗರದ ವಿವಿಧೆಡೆ ಮಹಾಪ್ರಸಾದ ವ್ಯವಸ್ಥೆ ಮಾಡಿ ಹೋಗುವ ಬರುವ ಜನತೆಗೆ ದಯವಿಟ್ಟು ಊಟ ಮಾಡಿ ಹೋಗಿ ಎಂದು ರಸ್ತೆಯ ಉದ್ದಕ್ಕೂ ನಿಂತ ರಾಮಭಕ್ತರು ಜನತೆಗೆ ಊಟ ಮಾಡಿಸಿ ಕೃತಾರ್ಥತೆ ಅರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭಾಗವಹಿಸಿ ಮಾತನಾಡಿದರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನು ಇಡೀ ಲೋಕಕ್ಕೆ ಮಾದರಿ. ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಶ್ರೀರಾಮನಂತಹ ಮತ್ತೊಬ್ಬರು ಇಂದಿಗೂ ಸೃಷ್ಟಿಯಾಗಿಲ್ಲ. ಅದಕ್ಕಾಗಿ ಶ್ರೀರಾಮನನ್ನು ಲೋಕಾಭಿರಾಮ ಎಂದು ಉದ್ಘೋಷ ಮಾಡಿದ್ದು ಶತಮಾನಗಳ ಕನಸು ನನಸಾಯಿತು ಎಂದರು. ಭಾರತೀಯ ಜನತಾ ಪಕ್ಷದ ಮುಖಂಡ ಕೆಕರಿಯಪ್ಪ ಮಾತನಾಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಭಕ್ತರು ಅನ್ನ ಸಂತರ್ಪಣೆ ಮಾಡಿದ್ದರು. ವಿವಿಧ ಹಿಂದೂ ಪರ ಸಂಘಟನೆಗಳು ಮತ್ತು ರಾಮಭಂಟರು ಜೈ ಶ್ರೀರಾಮ್ ಎಂದು ಮೊಳಗಿಸಿದ ಘೋಷಣೆಗಳು ನಗರದಲ್ಲಿ ಪ್ರತಿಧ್ವನಿಸಿದ್ದು ವಿಶೇಷವಾಗಿತ್ತು. ನಗರದ ವ್ಯಾಪಾರಿ ಕೃಷ್ಣ ಪೂಜಾರಿ ಶ್ರೀರಾಮನಾಗಿ ತನ್ನ ಪತ್ನಿಯನ್ನು ಸೀತಾಮಾತೆಯಾಗಿ ವೇಷಭೂಷಣ ಹಾಕಿ ವಿಭಿನ್ನವಾಗಿ ಶ್ರೀರಾಮನಿಗೆ ಭಕ್ತಿ ಪ್ರದರ್ಶನ ಮಾಡಿ ಭಕ್ತಿ ಸಮರ್ಪಣೆ ಮಾಡಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಅಂಗವಾಗಿ ಎಲ್ಲಾ ಆರ್ಎಚ್ ಕ್ಯಾಂಪ್ಗಳಲ್ಲಿ ದಿನವಿಡೀ ವಿವಿಧ ಪೂಜಾ ಹೋಮ ಯಜ್ಞಗಳ ಜೊತೆಯಲ್ಲಿ ಸುಮಾರು 20,000 ಜನರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕಳೆದ ಒಂದು ವಾರದಿಂದ ಸ್ವಚ್ಛತೆ ಕಾರ್ಯಕ್ರಮದ ಜೊತೆಗೆ ಮನೆ ಮನೆಗೆ ರಾಮರಥದೊಂದಿಗೆ ಅಕ್ಷತ ವಿತರಣೆ ಮಾಡಲಾಗಿದೆ. ಪ್ರತಿಯೊಂದು ಮನೆಯಲ್ಲಿ ರಾಮ ಜ್ಯೋತಿ ಬೆಳಗಿಸಿ ರಾಮ ಭಕ್ತ ಬಳಗ ಭವ್ಯ ಮೆರವಣಿಗೆಯಲ್ಲಿ ದಿವ್ಯತೆಯನ್ನು ಮೆರೆದರು. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನ ಮಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಹನುಮನ ಇದ್ದೇ ಇರುವನು.
ದಿಶೆಯಲ್ಲೋ ಇವ ಮಹಾರಾಜ ಯುಗ ಪುರುಷ ನೇಗಿ ಗುಣ ತೇಜ ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ ಜೈ ಶ್ರೀರಾಮ ಜೋ ಕೇಸರಿ ಕೇ ಲಾಲ್ ಮೇರಾ ಛೋಟಾ ಲಾಗೇ ಕಾಮ್ ಮೇರೀ ರಾಮ ಜಿಸೇ ಕಹತೇ ನಾ ಜೈ ಸಿಯಾ ರಾಮ ಸಂತಸದ ದಿನವೂ ಕೂಡ ಹೌದು, ಸಂಭ್ರಮದ ದಿನವೂ ಕೂಡ ಹೌದು. ಹಾಗೂ 500 ವರ್ಷಗಳ ಒಂದು ಕನಸು ಇವತ್ತು ನನಸಾಗುವುದರ ಮೂಲಕ ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿ ಇವತ್ತು 10:30 ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ಭಾರತ ದೇಶದ ಎಲ್ಲರೂ ಕೂಡ ಇವತ್ತು ಸಂತೋಷದಿಂದ ಈ ಒಂದು ರಾಮನ ಸ್ವಾಗತವನ್ನು ಮಾಡುವುದರ ಮೂಲಕ ಸಂಭ್ರಮದ ಆಚರಣೆಯನ್ನು ಇಡೀ ದೇಶಾದ್ಯಂತ ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ದೇವರಲ್ಲ, ನಾವೆಲ್ಲರೂ ಕೂಡ ರಾಮ ಅನ್ನುವ ರೀತಿಯಲ್ಲಿ ರಾಮ ತಂದೆಯೂ ಹೌದು, ಅಣ್ಣನೂ ಹೌದು, ರಾಮ ಮಹಾಭಕ್ತರೂ ಹೌದು. ಪ್ರಾಮಾಣಿಕ ಸತ್ಯ ಅಂದರೆ ರಾಮ ಅನ್ನುವಂಥ ಸತ್ಯ ಎಲ್ಲಿದೆ ಅದು ರಾಮ ಅನ್ನೋದಕ್ಕೆ ಅರ್ಥ ಬರ್ತದೆ ಅನ್ನುವಂಥ ರೀತಿಯ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದಾಗಲ್ಲ 100 ವರ್ಷಗಳಿಂದಲೂ ಕೂಡ ರಾಮಾಯಣವನ್ನು ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಡೋದ್ರ ಜೊತೆಯಲ್ಲಿ ಜಗತ್ತಿನಾದ್ಯಂತ ಇವತ್ತು ಥೈಲ್ಯಾಂಡ್ ಇರ್ಬೋದು, ರಷ್ಯಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಅವೆಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ರಾಮಲಲ್ಲನ ಚರಿತ್ರೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು, ಚರಿತ್ರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು ಅಂದರೆ ಬರೀ ರಾಮ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ಜಗತ್ತಿನ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ರಾಮನ ಇತಿಹಾಸ ಉಂಟು, ರಾಮನ ಬಗ್ಗೆ ವಿಶ್ವಾಸ, ಪ್ರೀತಿ, ಒಂದು ಭಕ್ತಿ ಉಂಟು ಅನ್ನುವಂಥ ಮಾತನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಕಾಣುವಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ನಾವು ಪ್ರತಿ ಇವತ್ತಿನ ಒಂದು ವಾರದಿಂದಲೂ ಕೂಡ ಟಿವಿ ಆನ್ ಮಾಡಿದ ಕೂಡಲೇ
ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ರಾಮನ ಚರಿತ್ರೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ನಮಗೆ ಭಾಳ ಆಶ್ಚರ್ಯ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಸುದೈವದ ದಿನ ರಾಮನವಮಿ, ರಾಮ ಹುಟ್ಟಿದ ದಿವಸ ಆಗಿದ್ದರೆ 22 ಜನವರಿ 2004 ಇದು ರಾಮನ ಮರುಪ್ರವೇಶ, ಭಾರತದ ಮರುಸ್ಥಾಪನೆಯ ಒಂದು ದಿವಸ ಅನ್ನುವಂಥ ಮಾತು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನುಕೊಡತಕ್ಕಂಥದ್ದು ಅನ್ನುವಂಥದ್ದು. ರಾಮ ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಅಥೊಬ್ಬ ಮಹಾನ್ ಮಾನವತಾವಾದಿ, ಅಥೊಬ್ಬ ಮಹಾನ್ ಸತ್ಯವಂತ, ಅಥೊಬ್ಬ ಮಹಾನ್ ಪ್ರಾಮಾಣಿಕ ಅನ್ನುವಂಥ ಮಾತುಗಳನ್ನುವಂಥದ್ದು. ಹಾಗಾಗಿಯೇ ರಾಮರಾಜ್ಯ ರಾಮರಾಜ್ಯ ಅನ್ನುವಂಥ ಒಂದು ವಿಚಾರಗಳನ್ನು, ಒಂದು ಮಾತನ್ನು ನಾವು ಈ ದೇಶದಲ್ಲಿ ಸಾವಿರಾರು ನೂರಾರು ವರ್ಷಗಳಿಂದ ಕೂಡ ಆ ಒಂದು ಕೇಳ್ತಾ ಬಂದಿರತಕ್ಕಂಥ ಇತಿಹಾಸ. ಹಾಗಾಗಿ ರಾಮರಾಜ್ಯದ ಕನಸನ್ನು ನಾವೆಲ್ಲರೂ ಕೂಡ ಒಂದೊಳ ಆ ಒಂದು ಕನಸು ನಮ್ಮೆಲ್ಲರಿಗೂ ಭಾರತದಲ್ಲಿ ನನಸಲಾಗಲಿ ನನಸಾಗಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ರಾಮಲಲ್ಲಾರಿಗೆ ಭಕ್ತಿಪೂರ್ವಕ ನನ್ನ ಮನವಿಗಳನ್ನು ಸಲ್ಲಿಸಿ 22ರಂದು ಶ್ರೀರಾಮ ನಮ ಶ್ರೀರಾಮನ ಪ್ರತಿಷ್ಠಾಪನ ದಿನದ ಅಂಗವಾಗಿ ಸಿಂಧೂರು ತಾಲೂಕಿನ ನಮ್ಮ ಬಟ್ಟೆ ಅಂಗಡಿ ಮತ್ತು ಎಲ್ಲ ವ್ಯಾಪಾರಸ್ಥರ ವತಿಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾಡಿನಾದ್ಯಂತ, ದೇಶದಾದ್ಯಂತ, ಏಷ್ಯಾದಾದ್ಯಂತ ಎಲ್ಲ ಭಾರತ ದೇಶದಲ್ಲಿ ಇರುವಂಥವರೆಲ್ಲರೂ ನಾವು ಭಾರತೀಯರೆಂಬುದನ್ನು ಅರ್ಥ ಮಾಡಿಕೊಂಡು ಈ ಭಾರತ ದೇಶದಲ್ಲಿ ನೆಲೆಸಿರುವಂಥ, ಭಾರತ ದೇಶದ ಗಾಳಿ ನೀರು ಅನುಸರಿಸಿರುವಂಥ ಎಲ್ಲರೂ ನಾವು ಭಾರತೀಯರೆಂಬುದನ್ನು ಮರೆಯದಾಗುತ್ತದೆ. ಇವತ್ತಿನ ದಿವಸ ಸುಮಾರು 500 ವರ್ಷಗಳಿಂದ ಭಾರತೀಯರ ಕನಸಾಗಿರುವಂಥ ರಾಮ ಮಂದಿರವನ್ನು ಕಟ್ಟುವಂಥ ಕೆಲಸ ಇವತ್ತು ನೆರವೇರ್ತಾ ಇದೆ. ಅದೇ ರೀತಿ ಕೂಡ ಈ ರಾಮ ಸ್ಮರಣೆಯೊಂದಿಗೆ ರಾಮನವಮಿಯ ಇವತ್ತಿನ ದಿವಸ ರಾಮನ ಪ್ರತಿಷ್ಠಾಪನೆ ದಿನಾಂಗವಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ, ವರ್ತಕರಿಗೆ, ದೇಶದಲ್ಲಿ ಇರುವಂಥ ಎಲ್ಲ ಜನರಿಗೆ ಮತ್ತು ಪಶು ಪಕ್ಷಿಗಳಿಗೆ ಮುಂದಿನ ಒಳ್ಳೆಯ ಮಳೆ ಬೆಳೆ ಬಂದು ರೈತರು ಸುಖಮಯವಾಗಲಿ, ಅವರ ಜೀವನ ಹಸನವಾಗಲಿ ಅಂತೇಳಿ ಇವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮೆಲ್ಲ ಸಿಂಧೂರು ತಾಲೂಕಿನಲ್ಲಿರುವಂಥ ಎಲ್ಲ ಯುವ ಮಿತ್ರರು, ಹಿರಿಯರು ಆಶೀರ್ವಾದದೊಂದಿಗೆ ಇವತ್ತು ರಾಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ಹೆಚ್ಚಿನ ಆದಾಯ ಬರುವಂಥ ಮಳೆ ಬೆಳೆ ಬಂದರೆ ನಾವು ಈ ದೇಶದಲ್ಲಿ ಜೀವಿಸಲು ಸಾಧ್ಯ. ಅದಕ್ಕೆ ರೈತರಿಗೆ ಕೂಡ ಹಸನಾದ ಬೆಳಕನ್ನು ಕೊಟ್ಟು ಆ ರಾಮ ಕಾಪಾಡಲಿ ಎಂದು ನಾನು ಆಶಿಸುತ್ತೇನೆ. ಪುರುಷೋತ್ತಮ ಶ್ರೀರಾಮನನ್ನು ಜಗತ್ತಿಗೆ ಗುರುತಿಸಿ ರಾಮಾಯಣದ ಕರ್ತೃರಾಗಿರ್ತಕ್ಕಂಥ ವಾಲ್ಮೀಕಿಯು ಸಹ ರೈಲ್ವೆ ನಿಲ್ದಾಣಕ್ಕೆ, ಆಮೇಲೆ ವಿಮಾನ ನಿಲ್ದಾಣಕ್ಕೆ ನಾಮಾಂಕಿತವನ್ನು ಮಾಡಿ ದೇಶಾದ್ಯಂತ ಹರಿನಾಮ ಸ್ಮರಣೆಯ ಜೊತೆಗೆ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಧರನು ತನ್ನ ಬಾಮಿನಿಗೆಯನ್ನು, ಪುರಂದರದಾಸರು, ಕನಕದಾಸರು ಅನೇಕ ವಿಚಾರಗಳನ್ನಿಟ್ಟುಕೊಂಡು ಹರಿಭಕ್ತರಾಗಿ ಈ ದೇಶದಲ್ಲಿ ದಾರ್ಶನಿಕರು, ಸಂತರು, ಶಿವಯೋಗಿಗಳು ಈ ನಾಡಿನಲ್ಲಿ ಜನಿಸಿ ಅಂತ ಒಂದು ದಿವಸವಾಗಿರ್ತಕ್ಕಂಥ ನಮ್ಮ ಭಾರತದ ಇತಿಹಾಸದಲ್ಲಿ ಪುಣ್ಯಸ್ಮರಣೆಯ ಕಾಲಗಳು ಇಂದಿನಿಂದ ಪ್ರಾರಂಭವಾಗುತ್ತವೆ. ಅದಕ್ಕಾಗಿ ಸಿಂಧನೂರು ತಾಲೂಕಿನಲ್ಲಿ ಸಮಸ್ತ ಜನತೆ ಈ ರಾಮನ ಭಕ್ತಿಗಾಗಿ ಕೆಲವೊಂದಲ್ಲಿ ಭಾವಚಿತ್ರಗಳನ್ನು ನಿರ್ಮಿಸಿಕೊಂಡು ಸ್ವಇಚ್ಛೆಯಿಂದ ಜಯಘೋಷಣೆಯೊಂದಿಗೆ ಭಾರತದ ಭವ್ಯ ಪರಂಪರೆಯ ಈ ಸಂಸ್ಕೃತಿಗೆ ಎಲ್ಲರೂ ಅಣಿಯಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕನಸನ್ನು ನನಸು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯದಲ್ಲಿ ಈಗಾಗಲೇ ಗರ್ಭಗುಡಿಯನ್ನು ಪ್ರವೇಶ ಮಾಡಿ 140 ಕೋಟಿ ಭಾರತ ಎಲ್ಲ ಜನಸಂಖ್ಯೆ ಅಭಿವೃದ್ಧಿ ಆಗಲಿ ಅಂತೇಳಿ ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ರಾಮ ಮಂದಿರದ
ಒಂದು ಜಯ ಅಲ್ಲ, ಇದು ಭಾರತದ ಹಿಂದೂಗಳ ಜಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆನೇ ಇದು ಹೋರಾಟ ಮಾಡಿ ಇವತ್ತಲ್ಲಿ ನ್ಯಾಯಕ್ಕಾಗಿ ನ್ಯಾಯವಾದಿಗಳು ಸುದ ಏನೂ ಒಂದು ರೂಪಾಯಿ ಫೀಸ್ ತೊಗೊಳಾರ್ದಂಗೆ ಎಷ್ಟೋ ಸಂಘಗಳಲ್ಲಿ ಆರ್ ಎಸ್ ಎಸ್ ಜನಗಳಾಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಹೋರಾಟ ಮಾಡಿ ಇವತ್ತು ಸುಮಾರು 30-40 ವರ್ಷಗಳಿಂದ ನಮ್ಮ ಒಂದು ಒಬ್ಬ ತಾಯಿ 35 ವರ್ಷ ಮೌನವ್ರತವನ್ನು ಆಚರಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ರಾಮ ಪ್ರತಿಷ್ಠಾಪನೆ ಆಗಲ್ವರೆಗೂ ನಾನು ಮಾತಾಡೋದಿಲ್ಲಂತೆ ಒಂದು ವಾಕ್ಯವನ್ನು ಕೊಟ್ಟಿದ್ದು. ಆ ಒಂದು ಮಾತೆಯ ಕೃಪೆಯಂತೆ ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಅಷ್ಟಲ್ಲ, ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿನೂ ಅತಿ ವಿಜೃಂಭಣೆಯಿಂದ ಈ ಒಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಪ್ರತಿಷ್ಠಾಪನೆಯನ್ನು ಎಲ್ಲರೂ. ಚುನಾವಣೆಯಲ್ಲಿ ನನಗೆ ಸಿಂಧನೂರು ಕ್ಷೇತ್ರದ ಜನತೆ ರಾಜಕೀಯ ಮರುಜನ್ಮ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ 2 ಅವಧಿಯಲ್ಲಿ ಸಂಸದನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ರೈತರ ಸಮಸ್ಯೆ ನಿವಾರಿಸಲು ಆಲ್ಮಟ್ಟಿ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ತರಲು ಪ್ರಯತ್ನ ಮಾಡುವುದಾಗಿ ಸಂಸದ ಸಂಗಣ್ಣ ಕರಡಿ ಹೇಳಿದರು. ಅವರು ಮಂಗಳವಾರ ತಾಲೂಕಿನ ಬೂದಿಹಾಳ್ ಕ್ಯಾಂಪಿನಲ್ಲಿ 83 ಕೋಟಿ ರೂಪಾಯಿ ವೆಚ್ಚದ ವೆಂಕಟೇಶ್ವರ ಕ್ಯಾಂಪ್ನಿಂದ ದಡೇಸುಗುರುವರೆಗಿನ ರಸ್ತೆ ಅಗಲೀಕರಣ ಮತ್ತು ದಡೇಸುಗುರು ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಜಗತ್ತಿನಲ್ಲಿ ಭಾರತ ಮೊದಲನೆಯ ರಾಷ್ಟ್ರವಾಗಿದೆ. ಜನಪರ ಕಳಕಳಿ ಬಹಳ ಮುಖ್ಯ. ರಾಜಕಾರಣಿಗಳಿಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾಗ ಮಾಡಿದ ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ. ಫೆಬ್ರವರಿ ಮೊದಲನೇ ವಾರದಲ್ಲಿ ಸಿಂಧನೂರಿಗೆ ರೈಲ್ವೆ ಸಂಚಾರ ಆರಂಭವಾಗುತ್ತದೆ. ತಳಕಲ್ ವಾಡಿ ಕುಷ್ಟಗಿ ರೈಲ್ವೆ ಸಂಚಾರ ಕೂಡ ಆರಂಭಿಸಲಾಗುವುದು. ಕಾಂಗ್ರೆಸ್ ಪಕ್ಷ ಟೋಕನ್ ಅನುದಾನ ಬಿಟ್ಟು ರಾಜ್ಯದ ಜನತೆಯನ್ನು ಮೋಸ ಮಾಡಿದೆ. ಪ್ರಧಾನಿ ಮೋದಿ ಆಡಳಿತಕ್ಕೆ ಬಂದು ಭೂಮಿ ಪೂಜೆಯಾಗಿರುವ ಎಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಲೋಕಾರ್ಪಣೆಗೊಳಿಸಿದ್ದಾರೆ. ಸಿಂಧನೂರು ರಾಜಕೀಯ ಮರುಜನ್ಮ ನೀಡಿದ ಕ್ಷೇತ್ರವಾಗಿದ್ದು ಸಿಂಧನೂರಿನಲ್ಲಿ ಮೆಡಿಕಲ್ ಕಾಲೇಜು ಮಾಡುವ ಬಯಕೆ ಇದೆ. ಆಲ್ಮಟ್ಟಿ ನೀರನ್ನು ತುಂಗಭದ್ರಾ ಜಲಾಶಯಕ್ಕೆ ತಂದು ಈ ಭಾಗದ ನೀರಾವರಿ ಸಮಸ್ಯೆಯನ್ನು ನಿವಾರಿಸುವ ಕೆಲಸ ಮಾಡಲಾಗುವುದು ಎಂದರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡುತ್ತಿದೆ. ಫ್ರೀ ಫ್ರೀ ಅಂತ ಜನರನ್ನು ಸರ್ಕಾರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಖಜಾನೆ ಖಾಲಿಯಾಗಿ ಪಾಕಿಸ್ತಾನದ ಹಾಗೆ ರಾಜ್ಯ ತಲುಪಲಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ, ಕೆಒಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಬಸವರಾಜ ದಡೆಸುಗುರು, ಮುಖಂಡರಾದ ಕೆ ಕರಿಯಪ್ಪ, ರಾಜೇಶ್ ಹಿರೇಮಠ್, ಅಮರೇಗೌಡ ವಿರುಪಾಪುರ್, ರಾಜಶೇಖರ್ ಪಾಟೀಲ್, ಮಧುರಾಜ್ ಆಚಾರ್ಯ, ಸೋಮಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ ಹುಸೇನಪ್ಪ ಸೇರಿದಂತೆ ಅನೇಕ ಮುಖಂಡರು ಅಧಿಕಾರಿಗಳು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸರ್ ಹಂಗೆ ಎಲ್ಲರೂ ಅಕಡೆ ಕೊಡೋ ಸರ್, ಅಕಡೆ ಬಂದ್ಬಿಡ್ತೀನಿ ಎಲ್ಲರೂ. ಪ್ರೈಸ್ ಬಿದ್ದಿರೋತನ ಅದನ್ನ ನಿರ್ಯಾತ ಮಾಡ್ತಕ್ಕಂಥದ್ದನ್ನ ನಮಗೆ ಅನುಕೂಲ ಮಾಡಿದಾರಂತ ಹೇಳಿ ಅದು ನಮಗೆ ಯಾಕೆ ಉಳಿದವರಿಗೆ ಯಾಕೆ ಮಾಡಕ್ ಆಗ್ತಾ ಇಲ್ಲ ಸರ್, ಜವಾಬ್ದಾರಿಯನ್ನ ಮರ್ತಿದ್ದೀವಿ. ನಮ್ದು ಏನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅವರು ಯೋಜನಾ ಪ್ರಶಸ್ತಿ ಪಡೆದ್ರಲ್ಲ, ನೀವ್ಯಾ ಕುಳಿದವ್ರು ಪಡೆಯಕ್ ಆಗ್ತಿಲ್ಲ. ಈ ಮಿನಿಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 72 ರಾಷ್ಟ್ರಗಳು ಸಹಮತವನ್ನು ವ್ಯಕ್ತಪಡಿಸ್ತಾವ. ಮೋದಿ ಕಾನ್ಸೆಪ್ಟ್ ಏನಂದ್ರೆ ಇವತ್ತಿನ ಒಂದು ಲಾಭ ಅಲ್ಲ, ಮುಂದಿನ ಇವತ್ತ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದೇ ಮೋದಿ ಕಾನ್ಸೆಪ್ಟ್. ಈಗ ಇದಕ್ಕೆ ಏನ್ ಮಾಡಿದಾರಂದ್ರೆ ನಿಮ್ಗೆ ಪ್ರೈಸ್ ಬಿದ್ದದಂತ ಹೇಳ್ತಾರೆ. ನೀವು ಈಗ ಪೋಸ್ಟ್ ಆಫೀಸ್ ನಲ್ಲಿ ಡಾಕ್ಟರ್ ನಿರ್ಯಾತ ಕೇಂದ್ರ ಅಂತ ಓಪನ್ ಮಾಡಿದಾರೆ. ನೆನಪಾದ್ರೆ 72 ಇವತ್ತು ನಮ್ಮ ಜಿಲ್ಲೆಯಲ್ಲಿ ಓಪನ್ ಆಗಿರೋ, ನಮ್ಮ ಜಿಲ್ಲೆಯಲ್ಲೂ ಓಪನ್ ಆಗಿದೆ. ನಾನೇ ಅದಕ್ಕೆ ಅದು ಪೋಸ್ಟ್ ಆಫೀಸ್ ಹೆಂಗೈತಂದ್ರೆ ಅನ್ನಿಸಿ ಆ ಬೆಳಗೇರ್ ಮರದಿ ನಾವು ಮಾಡ್ಕಪ್ಪ, ದುಡ್ಡಿಲ್ಲಪ್ಪ, ನಾವ ಪೆನ್ಷನ್ ಖರ್ಚು ಮಾಡೋರು, ನಾವ ಬ್ಯಾಲೆಟ್ ಬ್ಯಾನರ್ ಹಾಕ್ತಾರ ನಾವ ಅವ್ರ ಹಂಗಾದ್ರು ನೋಡಿ ಸರ್, ನಾವ್ ಏನ್ ಮಾಡೋದು, ಆಯ್ತು ಬಿಡಪ್ಪ, ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ, ನಾನಾ ಮಾಡ್ತೇನೆ ದೊಡ್ಡ ಕಾರ್ಯಕ್ರಮ ರೈತರನ್ನೆಲ್ಲ ಸರ್ಚ್ ಮಾಡಿ. ಅದ್ರ ಅರ್ಥ ಏನಂದ್ರೆ ನೀವು ಯಾವ್ದಾದ್ರು ಪ್ರಾಡಕ್ಟ್ ಇವತ್ತು ಸಣ್ಣ ಉದ್ಯಮ ಮಾಡಿದ್ರೆ ಪ್ರೊಡಕ್ಟ್ ಆಯ್ತು ಉತ್ಪಾದನೆ ಆದ ವಸ್ತುಗಳನ್ನ ಇಲ್ಲಿ ಬೆಲೆ ಇಲ್ಲ ಅಂದ್ರೆ ಅವ್ರು ನೀವು ಫೋನ್ ಮಾಡಿದ್ರೆ ಪೋಸ್ಟ್ ಆಫೀಸ್ನವರಿಗೆ ನಿಮ್ದು ಎಲ್ಲಿ ಬೆಲೆ ಇದೆ ಅದನ್ನ ಲಿಂಕ್ ಆಗಿ ಅವ್ರ ಅದನ್ನ ಪರ್ಚೇಸ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾರ್ಟಿಕಲ್ಚರ್ ಕ್ರಾಪ್ ಹೇಳ್ತೀರಿ ಇವತ್ತು, ಅಗ್ರಿಕಲ್ಚರ್ ಕ್ರಾಪ್ ಹೇಳ್ತೀರಿ ಇವತ್ತು, ಬೆಲೆ ಇಲ್ಲ ಅಂದ್ರೆ ಅದನ್ನ ಅವ್ರು ಏನಂದ್ರೆ ಇವತ್ತು ನಮ್ಮ ದೇಶ ಅಲ್ಲ ಫಾರಿನ್ ಕಂಟ್ರಿಗೆ ಕೂಡ ಅದನ್ನ ನಿರ್ಯಾತ ಮಾಡ್ತಕ್ಕಂಥದ್ದನ್ನ ಅವ್ರ ಜವಾಬ್ದಾರಿ ಪೋಸ್ಟ್ ಆಫೀಸ್ನ.
ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ಪ್ರತಿಷ್ಠಾಪಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಜನವರಿ 30ರಂದು ಅದ್ದೂರಿಯಾಗಿ ಲೋಕಾರ್ಪಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಲೋಕಾರ್ಪಣೆ ಸಮಿತಿಯ ಮುಖಂಡರು ತಿಳಿಸಿದರು. ಅವರ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್ಸಿ ಮಹಾದೇವಪ್ಪ, ಆರ್ಬಿ ತಿಮ್ಮಾಪುರ, ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ವಿವಿಧ ಮಠಾಧೀಶರು, ಮಾಜಿ ಸಚಿವರು, ಮಾಜಿ ಶಾಸಕರು, ವಿವಿಧ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ. ಅಂದು ಬೆಳಿಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೂಲಕ ಬೃಹತ್ ಮೆರವಣಿಗೆ ನಡೆಸಲಾಗುವುದು. ನಂತರ ನಡೆಯುವ ಬಹಿರಂಗ ಸಭೆಯಲ್ಲಿ ಅಂಬೇಡ್ಕರ್ ಅವರು ನಡೆದು ಬಂದ ಹೋರಾಟದ ದಾರಿಯ ಬಗ್ಗೆ ಹಲವರು ಉಪನ್ಯಾಸ ನೀಡಲಿದ್ದಾರೆ ಎಂದು ವಿವರಿಸಿದ್ದಾರೆ. ಮುಖಂಡರಾದ ಡಾಕ್ಟರ್ ರಾಮಣ್ಣ, ಹನುಮಂತಪ್ಪ ಗೋಮರ್ಸಿ, ಅಮರೀಶ್ ಗಿರ್ಜಲ್ಲಿ, ಎಚ್ವೈ ಸೂಲಂಗಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಹ್ವಾನಿಸಲಾಗಿದೆ. ಪ್ರತಿಯೊಬ್ಬರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರುಗಳಾದ ಖಾದರ್ ಸುಬಾನಿ, ವಿ ಬಸವರಾಜ್, ಜಯರಾಯಪ್ಪ, ಅಮ್ರುಸ್, ಹೆಚ್ಎನ್ ಬಡಿಗೇರ್, ಸಿದ್ದು ಹುಗರ್, ಮುರ್ತುಜಾ ಹುಸೇನ್, ಹನ್ಮೇಸ್ ಪಾಗೋಡಿ, ಮರಿಯಪ್ಪ ಜಾಳಿಹಾಳ್, ಎಂಕಪ್ಪ ಚಲುವಾದಿ, ಹನ್ಮೇಶ್ ಕರ್ಣಿ, ಅಶೋಕ್ ಗೊರೆಬಳ್, ಸುರೇಶ್ ಬಂಡಿ, ಫಕೀರಪ್ಪ, ಸಿದ್ದಪ್ಪ, ಮಾರುತಿ ಸೇರಿದಂತೆ ನೂರಾರು ಜನರಿದ್ದರು. 30/1/2024 ಇರುವುದರಿಂದ ಈಗಾಗಲೇ ಸಿಂಧನೂರು ತಾಲೂಕಿನಲ್ಲಿ ಇವತ್ತು ಎಲ್ಲ ಸಮುದಾಯದ ಮುಖಂಡರ ಜೊತೆ ಏನು ಇವತ್ತು ನಾವು ಕರಪತ್ರವನ್ನು ಬಿಡುಗಡೆಗೊಳಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತಿನಿಂದನೇ ಪ್ರತಿ ಗ್ರಾಮಕ್ಕೆ ಹೋಗಿ ಅವರು ನಮ್ಮ ಸಮಾಜದ ಮುಖಂಡರು ಮತ್ತು ಶೋಷಿತ ಸಮುದಾಯದವರ ಜೊತೆಗೂಡಿ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಅವರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 5,000 ಜನಸಂಖ್ಯೆ ಸೇರಿಸುವ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಜೊತೆಗೆ ಏನು 1991 ಏನು ಅವತ್ತು ವೃತ್ತಾನೆ ನಿರ್ಮಾಣ ಆಯಿತು, ಆಗಿನ ಕಾಲದಲ್ಲಿ ರಾಯಚೂರು ಕೊಪ್ಪಳ ಏನು ಒಂದೇ ಜಿಲ್ಲೆ ಇದ್ದು ಆ ಒಂದು ಸಂದರ್ಭದಲ್ಲಿ ಏನು ಆ ವೃತ್ತಕ್ಕೆ ಹೋರಾಟ ಮಾಡಿದಂಥ ಹೋರಾಟಗಾರನ ಸ್ಮರಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಈ ಎರಡು ಜಿಲ್ಲೆಯ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕೂಡ ವಿಶೇಷವಾಗಿದೆ. ಯಾಕಪ್ಪ ಅಂತಂದ್ರೆಗಿನ ಅವತ್ತು 1991 ಎರಡು ಜಿಲ್ಲೆ ಒಂದಾಗಿರೋದ್ರಿಂದ ತೌರಿಯರಾಗಿರ್ಬೋದು, ಕುಷ್ಟಿಯಾಗಿರ್ಬೋದು, ನಮ್ಮ ಕೊಪ್ಪಳ ಜಿಲ್ಲೆಯವರಾಗಿರ್ಬೋದು, ಎಲ್ಲರೂ ಕೂಡ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ದಿನಾಂಕ 31/1/2024 ನಡೆಯಲಿದೆ. ಈ ಒಂದು ಪುತ್ಥಳಿ ಅನಾವರಣಕ್ಕೆ ಘನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಎಚ್ ಸಿ ಮಾದೇವಪ್ಪನವರು ಮತ್ತು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರವರು, ಸಂತರು, ಶರಣರು ಹಾಗೂ ಈ ಒಂದು ಪುತ್ಥಳಿಯ ಮತ್ತು ಈ ಒಂದು ಆ ಸರ್ಕಲ್ಗಾಗಿ ಈ ಹಿಂದೆ ಹೋರಾಟ ಮಾಡಿದಂಥ ಹಿರಿಯ ಹೋರಾಟಗಾರರು ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರಾಜಕೀಯ ಎಲ್ಲ ನಾಯಕರುಗಳ ಒಂದು ಇಚ್ಛಾಶಕ್ತಿಯಿಂದ ಆ ಒಂದು ಸರ್ಕಲ್ಲಾಗಿ ನೇಮಕವಾಯಿತು. ತದನಂತರದಲ್ಲಿ ಈ ಒಂದು ಮೂರ್ತಿಯ ಅನಾವರಣವನ್ನು ಈವರೆಗೂ ನೆನಗಿದಿಗೆ ಬಿದ್ದಿದ್ದು ಈ ಒಂದು ಎಲ್ಲ ನಮ್ಮ ಸಮಾಜದ ಎಲ್ಲ ಸಮಸ್ತ ಜನಾಂಗದವರು ಒಂದು ಒಕ್ಕಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಈಗ ನಡೀತಾ ಇದೆ. ಹಾಗಾಗಿ ನಮ್ಮ ಈ ಒಂದು ಸಿಂಧನೂರು ತಾಲೂಕಿನ ಮತ್ತು ಪಕ್ಕದ ತಾಲೂಕಿನ ಎಲ್ಲ ಸಮಾಜದ ಮತ್ತು ಸಮಾಜದ ಅಧ್ಯಕ್ಷರುಗಳು ಎಲ್ಲ ಸರ್ವಧರ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮೂರ್ತಿಯ ಅನಾವರಣವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಎಲ್ಲ ಸಂಘಟನೆಕಾರರು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಈ ಒಂದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಒಂದು ಸಂದೇಶವನ್ನು ಹೇಳಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಜನರಲ್ಲಿ ಕೇಳಿಕೊಳ್ಳುವುದರ ಜೊತೆಗೆ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನೌಕರರು ಇನ್ನಿತರ ಎಲ್ಲ ಸಂಘಟನೆಕಾರರು ಎಲ್ಲರೂ ಕೂಡ ಸೇರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಮ್ಮ ತಾಲೂಕಿನ ಬಂಧುಗಳಿಗೆ ನಾನು ಈ ಮೂಲಕ ಜನವರಿ 30ರಂದು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ನಿರ್ಮಿಸಲಾದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಗುವುದು. ಸಚಿವರಾದ ಎಚ್ ಸಿ ಮಹಾದೇವಪ್ಪ ಹಾಗೂ ಆರ್ಬಿ ತಿಮ್ಮಾಪುರ ಆಗಮಿಸಲಿದ್ದು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಶಾಸಕ ಹಂಪನಗೌಡ ಬಾದರ್ಲಿ ಸೂಚಿಸಿದರು.
ನಗರದ ಮಿನಿ ವಿಧಾನಸೌಧದಲ್ಲಿ ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಿ ಬಹಳ ದಿನಗಳು ಕಳೆದಿವೆ. ಈಗಾಗಲೇ ಉದ್ಘಾಟನೆ ಮಾಡಬೇಕು ಎನ್ನುವ ಒತ್ತಾಯ ಕೇಳಿ ಬಂದಿತ್ತು. ಈಗ ಕಾಲ ಕೂಡಿ ಬಂದಿದೆ ಎಂದರು. ಜಾತ್ರಾ ಸಂದರ್ಭದಲ್ಲಿ ಭಕ್ತರಿಗೆ ಕುಡಿಯುವ ನೀರು, ಸುಗಮ ಸಂಚಾರ, ವಿದ್ಯುತ್ ಸೇರಿದಂತೆ ಯಾವುದೇ ಅಡಚಣೆ ಆಗದಂತೆ ಪ್ರತಿಯೊಬ್ಬ ಇಲಾಖೆಯ ತಾಲೂಕಾ ಮಟ್ಟದ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಿ ಜಾತ್ರೆಯ ಯಶಸ್ವಿಗೆ ಸಹಕಾರ ನೀಡಬೇಕೆಂದರು. ದೇವಸ್ಥಾನ ಹಾಗೂ ಸುತ್ತಮುತ್ತ ಸಿಸಿಟಿವಿ, ಸಂಚಾರ ನಿಯಂತ್ರಣ, ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ, ವಿದ್ಯುತ್, ವಿವಿಧ ಕಡೆಯಿಂದ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿಭಾಯಿಸಿ ಮತ್ತು ನಾನು ಸಹ 3 ದಿನಗಳ ಕಾಲ ಜಾತ್ರೆಯಲ್ಲಿಯೇ ಇರುತ್ತೇನೆ, ಯಾರಿಗೆ ಏನಾದರೂ ತೊಂದರೆಗಳು ಸಂಭವಿಸಿದರೆ ನೇರವಾಗಿ ತಮ್ಮನ್ನು ಸಂಪರ್ಕಿಸಲು ಸಾರ್ವಜನಿಕರಿಗೆ ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣೇಶ್ ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ನಗರ ಠಾಣೆಯ ಪಿಎ ದುರ್ಗಪ್ಪ, ಗ್ರಾಮೀಣ ಪಿಎಸ್ಐ ಮೊಹಮ್ಮದ್ ಇಶಾದ್, ಪಿಡಬ್ಲ್ಯೂಡಿ ಇಲಾಖೆ ಎಡಬ್ಲ್ಯೂ ಸಿಎಸ್ ಪಾಟೀಲ್, ಸಿಡಿಪಿಒಗಳಾದ ಅಶೋಕ್ ಲಿಂಗನಗೌಡ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಜಯ, ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ಲಿಂಗಪ್ಪ ಅಂಗಡಿ, ಅರಣ್ಯಾಧಿಕಾರಿ ರುದ್ರಸ್ವಾಮಿ, ಅಂಬಾಮಠ ದೇವಸ್ಥಾನ ಸಮಿತಿಯ ಸದಸ್ಯರು, ಕಾರ್ಯದರ್ಶಿ ಹನ್ಮೇಶ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗವಹಿಸಿದ್ದರು. ನೀರು ಲೈಟ್ ಎಲ್ಲ ಅವಶ್ಯಕತೆ ಐತೆ. ಆರೋಗ್ಯ ಲೈಟು ನೀರು ಮಕ್ಕಳೆಲ್ಲ ನೋಡೋದು ಟ್ರಾಫಿಕ್ ಎಲ್ಲ ಅವಶ್ಯಕತೆ ಇದೆ. ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಪ್ರತಿ ವರ್ಷ ಏನು ಮಾಡುತ್ತಿದ್ದೆ ಅದೇ ರೀತಿ ಈ ವರ್ಷವೂ ಕೂಡ ಭಾಳ ಸಿಸ್ಟಮೆಟಿಕ್ ಆಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ 3ನೇ ತಾರೀಕು ನಮ್ಮ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ 3 ಮಂದಿಗಳು ಬರ್ತಾರೆ, ಮಹದೇವಪ್ಪ ಅವರು ಮತ್ತು ತಿಮ್ಮಪ್ಪರು. ಅದನ್ನು ಕೂಡ ನೀವೆಲ್ಲರೂ ಹೋಗಿ ಒಂದು ಕಮಿಷನ್ ಕೋಆರ್ಡಿನೇಷನ್ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಏನೆಲ್ಲ ಕೊಂಬ ನೋಡಿಕೊಂಡು ಕ್ಲೀನಾಗಿ ಅಲ್ಲೇ ಕಾರ್ಯಕ್ರಮ ಮಾಡಬೇಕು ಮಾಡಿ ಅಲ್ಲ ಅಲ್ಲೇ ಇದ್ರೆ ಕಾರ್ಯದಲ್ಲಿ ಬೆಳೆ ಹೋಗಿ ಅದನ್ನು ಚೆಕ್ ಮಾಡ್ಕೊಂಡು ಏನು ಬೇಕು ಅದೇ ಮನುಷ್ಯ ಎಲ್ಲ ಬಂದಿದೆ ಇದ್ದ ನೀರು ಬೇಕು ಅನಾವರಣಕ್ಕೆ ಎಲ್ಲ ಸಿಸ್ಟಮೆಟಿಕ ವ್ಯವಸ್ಥೆ. 2 ಕಾರ್ಯಕ್ರಮ ಜನವರಿ 26 ಎಲ್ಲ ಇಲಾಖೆ ವಹಿಸಿದ್ದೀವಿ. ಅದೇ ರೀತಿ ಜನವರಿ 30 ಡಾಕ್ಟರ್ ಜಯ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲೂ ಸಹ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಬಿಸಿಎಂ ಇಲಾಖೆ ಮೈನಾರಿಟಿ. ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಸಿಂಧನೂರು ಟಿಸಿ ಫ್ಯಾಕ್ಟರಿ ಹಾಗೂ ಟಿಸಿ ರಿಪೇರಿ ಘಟಕವನ್ನು ಶಾಸಕ ಹಂಪನಗೌಡ ಬಾದರ್ಲಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಾಂತಗೌಡ ನೇತೃತ್ವದಲ್ಲಿ ಇರುವ ಈ ಫ್ಯಾಕ್ಟರಿ ಹಲವಾರು ಜನ ನಿರುದ್ಯೋಗ ಯುವಕರಿಗೆ ಹುದ್ದೆ ನೀಡಲಿ, ಜೊತೆಗೆ ಜಾಗೀರ್ದಾರ್ ಅವರಂತೆ ಯುವಜನತೆ ಹೊಸದಾಗಿ ಯೋಚನೆ ಮಾಡಬೇಕು, ಸರ್ಕಾರಿ ಉದ್ಯೋಗ ಸಿಗಲಿ ಅಂತ ಆಲೋಚನೆ ಮಾಡುವುದರ ಬದಲಾಗಿ ವಿನೂತನವಾಗಿ ಆಲೋಚನೆ ಮಾಡಿ 10 ಜನರಿಗೆ ಉದ್ಯೋಗ ನೀಡುವತ್ತ ಯೋಜನೆ ರೂಪಿಸಿ ಸ್ವಾವಲಂಬನೆಯತ್ತ ಸಾಗಬೇಕೆಂದರು. ಸಿಂಧನೂರು ಜೆಸ್ಕಾಂ ಡಿವಿಜನ್ ಅಧಿಕಾರಿಗಳಾದ ಡಬ್ಲ್ಯೂ ವಿಷ್ಣು, ಎಇ ಪ್ರತಿಭಾ, ಎಒ ಬೇಬಿ ಮೇಡಂ, ಗುತ್ತಿದಾರರಾದ ಅನ್ವರ್ ಮಿಯಾ, ಬಸನಗೌಡ ನಾಡಂಗ, ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ ಪೋತ್ನಾಳ್, ಹನುಮಂತಪ್ಪ, ಚನ್ನಬಸಯ್ಯ,
ಹೆಸ್ಕಾಂ ಹಾಗೂ ಹಲವಾರು ಜೆಸ್ಕಾಂ ಅಧಿಕಾರಿಗಳು ಮತ್ತು ಗುತ್ತಿದಾರರು ಶಾಂತಗೌಡ ಜಹಗೀರ್ದಾರ್ ಅವರೊಂದಿಗೆ ಈ ಸಂದರ್ಭದಲ್ಲಿದ್ದರು. ಇಲ್ಲಿಗೆ ನಿನ್ನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.